ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತೊಂದು ಸ್ಪೆಷಲ್ ಆದಂಥ ಸಾಂಬಾರ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಏನು ಅಂದ್ಕೊಂಡಿದ್ದೀರಾ? ವೆರಿ ಸ್ಪೆಷಲ್, ಯಾಕೆಂದರೆ ಈ ಸಾಂಬಾರ್ ನನಗೂ ತುಂಬ ಇಷ್ಟ. ಯಾವ ಸಾಂಬಾರು ಅಂತ ನೋಡ್ತಾ ಇದ್ದೀರಾ? ಇದೇನೆ ಹಸಿ ತೊಗರಿಕಾಯಿ ಮತ್ತು ಹಳಸಿನ ಬಡ್ಕು ಬಸ್ಸಾಂಬಾರು ಮಾಡ್ತಾ ಇದ್ದೀನಿ. ಈ ಸಾಂಬಾರಂತೂ ನಮ್ಮನೆಯಲ್ಲಿ ಮತ್ತು ನಮ್ಮ ಹಾಸನ್ ಸೈಡಲ್ಲಿ ತುಂಬ ಜನ ಮಾಡ್ತಾರೆ. ಸೊ ನಾನು ಹಾಸನ್ ಸೈಡಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅಮ್ಮ ಹಳಸಿನ ಬಡ್ಕು ಮತ್ತು ಹಸಿ ತೊಗರಿಕಾಯಿನ ಕೊಟ್ಟು ಕಳಿಸಿದ್ರು. ಸೊ ಹಂಗಾಗಿ ಆ ಕಾಂಬಿನೇಷನಲ್ಲಿ ನಾನಿವತ್ತು ಬಸ್ಸಾಂಬಾರು ಮಾಡಿ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಹಂಟಿರುತ್ತೆ, ಅದನ್ನು ನೀಟಾಗಿ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದೇ ರೀತಿ ತೊಗರಿಕಾಯಿನೂ ಸಹ ಸಿಪ್ಪೆಯೆಲ್ಲ ತೆಗೆದು ಅದನ್ನು ಸಹ ಸಪ್ರೇಟು ಪಾತ್ರೆಯಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟು ಈ ಸಾಂಬಾರ್ಗೆ ಉಚ್ಚಲ್ ಪುಡಿ ಹಾಕಿದರೆ ತುಂಬಾ ಟೇಸ್ಟ್ ಕೊಡುತ್ತೆ. ಅಂದರೆ ಪಲ್ಯಕ್ಕೆ ನಾವೇನು ಬಸ್ತು ಮಾಡಿರ್ತೀವಿ ಆ ಒಂದು ಪಲ್ಯಕ್ಕೆ ಈ ಒಂದು ಉಚ್ಚಲ್ ಪುಡಿ ಹಾಕಿದರೆ ಪಲ್ಯ ತುಂಬಾ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಉಚ್ಚಲ್ಲಿತ್ತು, ಅದಕ್ಕೆ ಸ್ವಲ್ಪ ಒಣಮೆಣಸಿನ್ಕಾಯಿ ಮತ್ತು 2-3 ಎಸ್ಲಾಗುವಷ್ಟು ಬೆಳ್ಳುಳ್ಳಿನ ತೊಗೊಂಡು ಲೈಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ, ಅಂದರೆ ಹುರ್ಕೊತಾ ಇದ್ದೀನಿ. ಇದು ಸ್ವಲ್ಪ ಹೀಟು ಕಡಿಮೆ ಆದಮೇಲೆ ಅಂದರೆ ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಲೈಟಾಗಿ ಗ್ರೈಂಡ್ ಮಾಡ್ಕೋತೀನಿ. ತರಿತರಿಯಾಗಿ ಫುಲ್ ನುಣ್ಣಾಗೇನು ಮಾಡ್ಕೊಳ್ಳಲ್ಲ, ಏಕೆಂದರೆ ಇದು ಪಲ್ಯಕ್ಕೆ ಅಲ್ವಾ ತುಂಬಾ ಟೇಸ್ಟಿ ಕೊಡುತ್ತೆ. ನಾನು ಮೊದಲೇ ಸಾಂಬಾರಿಗೆ ಖಾರ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಜಾರ್ ತೊಗೊಂಡಿದ್ದೀನಿ, ಮಿಕ್ಸಿ ಜಾರು. ಅದಕ್ಕೆ ಹಾಸನ್ ಸೈಡಲ್ಲಂತೂ ತುಂಬಾ ಕಾಯಿನ ಅಂದರೆ ತೆಂಗಿನಕಾಯಿನ ಯೂಸ್ ಮಾಡ್ತಾರೆ. ಸ್ವಲ್ಪ ತೆಂಗಿನಕಾಯಿ, 1 ಗೆಡ್ಡೆ ಆಗುವಷ್ಟು ಈರುಳ್ಳಿ, 1 ಟೊಮ್ಯಾಟೊ, ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೀಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ. ಈ ಖಾರದ ಪುಡಿ ತುಂಬಾ ಖಾರ ಇದೆ, ಅದಕ್ಕೆ ನಾನು 1 ಟೇಬಲ್ಸ್ಪೂನ್ ತೊಗೊಂಡೆ. ಸ್ವಲ್ಪ ಸಾಂಬಾರ್ ಪೌಡರ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನುಣ್ಣಾಗಿ ಗ್ರೈಂಡ್ ಮಾಡ್ಕೋತೀನಿ. ಆದಷ್ಟು ಸ್ಮೂತಾಗಿ ಅಂದರೆ ನುಣ್ಣಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಆವಾಗ ಸಾಂಬಾರ್ ನೀಟಾಗಿ ಬರುತ್ತೆ. ನೋಡಿ ಗ್ರೈಂಡ್ ಆಗಿದೆ. ಇವಾಗ ಸಾಂಬಾರ್ಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸೇರಿಸ್ಕೋತಾ ಇದ್ದೀನಿ. ಸಾಸಿವೆ ಎಲ್ಲ ನೀಟಾಗಿ ಸಿಡಿದ್ಮೇಲೆ ಅದಕ್ಕೆ 1 ಗೆಡ್ಡೆ ಆಗುವಷ್ಟು ಅಂದರೆ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ನೆಕ್ಸ್ಟು 1 ಒಣಮೆಣಸು ಹಾಕ್ಕೋತಾ ಇದ್ದೀನಿ ಒಗ್ಗರಣೆಗೆ. ನೆಕ್ಸ್ಟು 1 ಟೊಮೊಟೊನ ಸೇರಿಸ್ಕೋತಾ ಇದ್ದೀನಿ. ಲೈಟಾಗಿ ಫ್ರೈ ಮಾಡ್ಕೋತೀನಿ. ಅದಾದಮೇಲೆ ನಾನು ಹೆಚ್ಚಿಟ್ಕೊಂಡಿರೋವಂಥ ಹಸಿ ತೊಗರಿಕಾಯಿ ಮತ್ತು 1-2 ಆಲೂಗಡ್ಡೆ ಹಾಕೊಂಡು ಅದನ್ನು ಅದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಲೈಟಾಗಿ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆವಾಗಲೇ ಹೆಚ್ಚಿಟ್ಕೊಂಡಿರೋವಂಥ ಹಲಸಿನಕಾಯಿನೂ ಸಹ ಇದಕ್ಕೆ ಸೇರಿಸ್ಕೊಂಡು ಅದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟು ಖಾರನ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ನಿಮಗೆ ಯಾವೊಂದು ಅಳತೆಯಲ್ಲಿ ಸಾಂಬಾರು ಬೇಕು ಅಂದರೆ ಸಾಂಬಾರು ತೆಳು ಬೇಕಾ ಗಟ್ಟಿ ಬೇಕಾ ಆ ಒಂದು ಮೆಜರ್ಮೆಂಟ್ ನೋಡಿಕೊಂಡು ನಿಮಗೆ ಯಾವ ರೀತಿ ಬೇಕು ಆ ರೀತಿ ಸಾಂಬಾರನ್ನ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋತಾ ಇದ್ದೀನಿ. ಮನೆಯಲ್ಲಿ 1 ಕಟ್ಟಾಗುವಷ್ಟು ಸಬ್ಬಕ್ಕಿ ಸೊಪ್ಪಿತ್ತು, ಅದನ್ನು ಲಾಸ್ಟಿಗೆ ಹಾಕೋತಾ ಇದ್ದೀನಿ. ಸಾಂಬಾರು ತುಂಬಾ ರುಚಿ ಕೊಡುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇವಾಗ 2 ವಿಷಲ್ ತೊಗೋತೀನಿ. ಇದು ಹಸಿ ಕಾಳು ಸಾಂಬಾರು ಅಲ್ವಾ, ಸೊ ಒಂದೇ ಸಾಕಾಗುತ್ತೆ. ನಾನು ಇಲ್ಲಿ 2 ವಿಷಲ್ ತೊಗೊಂಡಿದ್ದೀನಿ. ನೋಡಿ ಇವಾಗ 2 ವಿಷಲ್ ಆಗಿದೆ, ಸಾಂಬಾರು ಆಲ್ಮೋಸ್ಟ್ ರೆಡಿಯಾಗಿದೆ. ಇದನ್ನು ಸಪ್ರೇಟು ಒಂದು ಬೌಲಿಗೆ ಕಾಳು ಎಲ್ಲನೂ ಸಪ್ರೇಟು ಎತ್ತಿಟ್ಕೋತಾ ಇದ್ದೀನಿ. ಎತ್ತಿಟ್ಕೋಬೇಕು, ಯಾಕೆ ಅಂತಂದರೆ ಇದು ಬಸ್ಸಾಂಬಾರು ಅಲ್ವಾ, ಎಲ್ಲದನ್ನು ಬಸ್ತೇ ಮಾಡಬೇಕಾಗುತ್ತೆ. ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ತುಂಬಾ ಹೆವಿ ಅನಿಸುತ್ತೆ, ಯಾಕೆಂದರೆ ಕಾಳೆಲ್ಲನೂ ಔಟ್ ಸೈಡ್ ತೊಗೊಂಡಿದ್ದೀನಲ್ಲ, ಹಂಗಾಗಿ ಸ್ವಲ್ಪನೇ ಸಾಂಬಾರು ಇರುತ್ತೆ. ಈ ಸಾಂಬಾರನ್ನ ಸಪ್ರೇಟ್ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಂಡು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಇವಾಗ ಕಾಳನ್ನೆಲ್ಲ ಒಗ್ಗರಣೆ ಮಾಡಬೇಕು. ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಒಣಮೆಣಸು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಲೈಟಾಗಿ ಫ್ರೈ ಮಾಡ್ತೀನಿ. ಅದಕ್ಕೆ ಒಗ್ಗರಣೆ ಬಗ್ಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಆಲ್ಮೋಸ್ಟ್ ಫ್ರೈ ಆಗಿದೆ. ನಾನು ಸಪ್ರೇಟ್ ಏನು ಎತ್ತಿಟ್ಕೊಂಡಿದ್ದೆ ಕಾಳೆಲ್ಲನೂ ಅದನ್ನು ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ತುಂಬಾ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಸೈಡ್ ಅಂತೂ ತುಂಬಾ ಫೇಮಸ್ಸು. ಆವಾಗಲೇ ನಾನು ಉಚ್ಚಲ್ ಪುಡಿನ
ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೆ ಅದನ್ನು ಇವಾಗ ಒಂದು 3-4 ಟೇಬಲ್ ಸ್ಪೂನಷ್ಟು ಇದಕ್ಕೆ ಹಾಕ್ಕೊಂಡು ಅದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ನೋಡಿ, ನಮ್ಮ ಸೈಡಂತೂ ಕಾಯಂತೂ ಮರೆಯಂಗೇ ಇಲ್ಲ. ಪ್ರತಿಯೊಂದು ಪಲ್ಯಕ್ಕೆ ನಾವು ಕಾಯಿನ ಜಾಸ್ತಿ, ತೆಂಗಿನಕಾಯಿನ ಜಾಸ್ತಿ ಯೂಸ್ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ಲಾಸ್ಟಿಗೆ ಟೇಸ್ಟ್ ನೋಡಿ, ಉಪ್ಪು ಎಲ್ಲ ಸರಿಯಾಗಿದೆ ಅಂತ ಅಂದರೆ ಹಾಕೋಬೇಡಿ. ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಹಂಗಾಗಿ ಸಾಲ್ಟ್ನ ಸೇರಿಸ್ಕೊಂಡೆ. ನೋಡಿ ನಮ್ಮ ಸೈಡಿಗೆ ಯಾವ ರೀತಿ ಹಸಿ ತೊಗರಿಕಾಯಿ ಮತ್ತು ಹಳಸಿ ಬಡ್ಕೋದು ಬಸ್ಸಾಂಬಾರು ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ, ಯಾರೆಲ್ಲ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಇದೇ ಥರ ನಮಗೆ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.